ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಲಯನ್ ಟಿವಿ ಕನ್ನಡ ಉತ್ತರಾಖಂಡ್ನಲ್ಲಿ ಯುವಕರು ಮೋಜು ಮಸ್ತಿ ಮಾಡೋದಕ್ಕೆ ಅಂತ ರಾಮಗಂಗಾ ನದಿಗೆ ಹೋಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡುವಂತ ಪರಿಸ್ಥಿತಿ ಎದುರಾಗಿದೆ ಹೌದು ಈ ವಿಚಾರದ ಬಗ್ಗೆ ಇರುವ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಮಾಹಿತಿಯ ಪ್ರಕಾರ ಬೇರೂಂಕಾಲ್ ಪೌರಿ ನಿವಾಸಿಗಳಾದ ದಿಲೀಪ್ ಸಿಂಗ್ ರಾವತ್ ಮೋಹನ್ ರಾವತ್ ವಿಕ್ರಮ್ ಮೂವರು ಯುವಕರು ರಾಮಗಂಗಾ ನದಿಯ ಸ್ವಿಂಗ್ ಸೇತುವೆಯ ಬಳಿ ಮಹೀಂದ್ರ ತಾರ್ನಲ್ಲಿ ಆಫ್ ರೋಡ್ ಮಾಡುವ ಉದ್ದೇಶದಿಂದ ಬಂದಿದ್ರು ಮರ್ಚುಲಾ ಬಳಿ ಜೀಪನ್ನ ನದಿಗೆ ಹಾರಿಸಿ ಅಷ್ಟರಲ್ಲಿ ನದಿಯ ರಭಸಕ್ಕೆ ಜೀಪು ನದಿಯ ಸಮೇತ ಹರಿಯಲಾರಂಭಿಸಿತು ಯುವಕರು ಅದರಲ್ಲಿ ಸಿಲುಕಿಕೊಂಡಿದ್ದರು ಕಾಕತಾಳಿಯವೆಂಬಂತೆ ನದಿಯ ಮಧ್ಯದ ಕಲ್ಲಿನ ಮೇಲೆ ಸ್ವಲ್ಪ ದೂರದಲ್ಲಿ ಜೀಪು ನಿಂತಿತ್ತು ಅಕ್ಕಪಕ್ಕದ ಜನರು ಕೂಡಲೇ ಸ್ಥಳಕ್ಕಾಗಮಿಸಿ ಕಂದಾಯ ಉಪನಿರೀಕ್ಷಕ ಸುಭಾಷ್ ಅವರಿಗೆ ವಿಷಯ ತಿಳಿಸಿದರು ಮಾಹಿತಿ ಪಡೆದ ತಕ್ಷಣ ಕಂದಾಯ ನಿರೀಕ್ಷಕರು ಅಂಕಿತ್ ರಾವತ್ ಅಜಯ್ ರಾವತ್ ಮತ್ತು ಮುಕೇಶ್ ಎಂಬ ಮೂವರು ಡ್ರೈವರ್ಗಳೊಂದಿಗೆ ಸ್ಥಳಕ್ಕೆ ಧಾವಿಸಿ ಮೂವರು ನದಿಗೆ ಹಾರಿ ಜೀಪ್ ತಲುಪಿದರು ಅಂಕಿತ್ ಜೀಪಿನ ಗಾಜು ಒಡೆದು ಅದರೊಳಗೆ ಸಿಲುಕಿದ್ದ ಮೂವರು ಯುವಕರನ್ನ ಸೇಫ್ಟಿ ಜಾಕೆಟ್ ಮತ್ತು ಹಗ್ಗದ ಸಹಾಯದಿಂದ ನದಿಯಿಂದ ಹೊರಗೆ ಇಳಿದಿದ್ದಾರೆ ಕೆಲ ಹೊತ್ತಿನ ಬಳಿಕ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಜೀಪನ್ನು ನದಿಯಿಂದ ಹೊರತೆಗೆಯಲು ಯತ್ನಿಸಿದರೂ ಫಲಕಾರಿಯಾಗಲಿಲ್ಲ ಬಳಿಕ ಕ್ರೇನ್ ಸಹಾಯದಿಂದ ರಾಮನಗರದಿಂದ ಕ್ರೇನನ್ನು ಕರೆಸಿ ಜೀಪನ್ನು ಹೊರ ತೆಗೆಯಲಾಯಿತು ಮೂವರು ಸುರಕ್ಷಿತವಾಗಿದ್ದಾರೆ ಎಂದು ಕಂದಾಯ ಉಪನಿರೀಕ್ಷಕರು ತಿಳಿಸಿದ್ದಾರೆ ಏನೇ ಆಗಲಿ ವೀಕ್ಷಕರೇ ಮೋಚು ಮಸ್ಸಿಗೆ ಒಂದು ಲಿಮಿಟ್ ಅನ್ನೋದು ಇರಬೇಕು ಇಲ್ಲಾಂದ್ರೆ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗುತ್ತದೆ ಈ ವಿಡಿಯೋದ ಬಗ್ಗೆ ಇರುವ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ